ಅಮ್ಮ ಆಲದ ಬರ ಚೌಡಮ್ಮ ನೋಡು, ನನ್ನ ಪತಿ ದೇವರು ನನ್ನ ಮೈದನ ನೌಕರಿ ಕೊಡಿಸ್ಬೇಕಂತ ಪೇಟೆಗೆ ಹೋಗಿದ್ದಾರೆ. ಆದರೆ ಲಂಚ ಎಂಬ ಮಂಚ ಈ ಶ್ರೀಮಂತರು ಬೆನ್ನೆತ್ತಿ ಕುಣಿತಿದ್ರೆ ಮೇಲೆ ಯಾವ ಲಂಚ ಅಲ್ಲದೆ ನನ್ನ ಮೈದನಿಗೆ ಆದಷ್ಟು ಬೇಗ ಒಂದು ನೌಕರಿ ಕರೆಯಿಸುತ್ತ ನಾನು ನಿನ್ನೆ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಮೈದನಿಗೋಸ್ಕರ ಹಾಗೆ ನನ್ನ ಪತಿ ದೇವರು ಹಗಲು ರಾತ್ರಿ ಕಷ್ಟವನ್ನೇ ಪಡ್ತಾ ಇದ್ದಾರೆ ಅಂದಮೇಲೆ ನೋಡು, ನಾನು ನಿನ್ನಲ್ಲಿ ಕೇಳುವುದಿಷ್ಟೇ, ನನ್ನ ಮೈದನ ನೌಕರಿ ಕರ್ಣಿಸಿದ್ರೆ ನಮ್ಮ ಬಾಳಿ ಬಂಗಾರ ಹೋಗುತ್ತಿದೆ ಅಮ್ಮ. ನನಗೆ ನೀರು ಸಿಕ್ಕು ನೀರಿಡದ ಮಾಯವಾದಂತ. ಯಾರು ಯಾರೋ ನೀನು? ನಾನು ಈ ಊರಿನ ಅಗರ್ಭ ಶ್ರೀಮಂತ ನರಸಿಂಹರಾಯಣ, ಪ್ರಾಣ ಸ್ನೇಹಿತ ವಿಷಕಂಠ. ಏ, ಆ ಚೌಡಮ್ಮ ತಾಯಿಯ ಪಾದ ತೊಳಿತೈತೆ, ತೊಳಿತಿರೋ ನೀರನ್ನೇ ಕುಡ್ತಿರುವಲ್ಲ, ನಿನ್ನ ತಲೆ ಕೆಟ್ಟಿಲ್ಲ ತಾನೆ? ಖಂಡಿತ ತಲೆ ಕೆಟ್ಟಿಲ್ಲ. ಮತ್ತೊಬ್ಬರ ತಲೆಯನ್ನು ಕೆಡಿಸಿ ಹುಚ್ಚನನ್ನಾಗಿ ಮಾಡುವ ಈ ವೈದ್ಯ ವಿಷಕಂಠನ ತಲೆ ಕೆಡಿಸಲು ಎಂದಿಗೂ ಸಾಧ್ಯವಿಲ್ಲ. ದೇವರ ಪಾದಕ್ಕೆ ಸೇರುವ ಬದಲು ನನ್ನ ದೇಹವನ್ನೇ ಸೇರಿಬಿಟ್ಟಿದೆ. ಅಂದ ಮೇಲೆ ಇದಕ್ಕೆ ಚಿಂತಿಸುವೆ ಬಾಲೆ? ಹೌದು, ಈ ಊರಿನಲ್ಲಿ ನೀನು ಯಾರ ಮನೆಯವಳು? ಸತ್ಯ ನ್ಯಾಯ ನೀತಿಯಿಂದ ಬಾತಿರುವ ನನ್ನ ಪತಿ ದೇವರು ನಿಮ್ಮಂತ ಬಡ್ರನ್ನು ಮೆಟ್ಟಿಸಿಳುವ ಭೀಮನ ಅತ್ತಿಯನ್ನು ಮಾತ್ರ ಮರಿಬೇಡ. ಹುಣ್ಣಿಮೆ ಚಂದ್ರನಂತೆ ಬೆಳಕನ್ನು ಚೆಲ್ಲುತ್ತಾ ವಿವಿಧ ಭಂಗಿಯಲ್ಲಿ ನಿಂತು ಚೆನ್ನಾಗಿ ಮಾತನಾಡುವೆ ಗೌರಿ, ಚೆನ್ನಾಗಿ ಮಾತನಾಡುವೆ. ನನ್ನ ಹೆಸರು ನಿನಗೇಗ ಗೊತ್ತು? ಆಯುಷ್ಯ ಮುಗಿದ ಪ್ರಾಣವನ್ನು ಒಯ್ಯಲು ಆಯಮ ಧರ್ಮ ಮರೆಯಬಹುದು, ಆದರೆ ವಯಸ್ಸಿಗೆ ಬಂದ ನಿನ್ನಂತ ಬಣ್ಣದ ಚಿಟ್ಟೆಗಳ ಹೆಸರು ಹೆಚ್ಚಾಗಿರುತ್ತದೆ ನನ್ನ ಹೃದಯದಲ್ಲಿ. ಹಸಿದಿರುವ ನನಗೆ ಕಾಮದ ಊಟವನ್ನು ಬಡಿಸಿ ಸಕಲ ಆಭರಣಗಳೊಂದಿಗೆ ಕಂಗಳಿಸು ನನ್ನ ಪ್ರಣಯರಾಗಿನಿಯಾಗಿ. ನೋಡಣ, ಒಂದು ಒಂಟಿಯ ನಡು ಈ ನಡು ದಾರಿಯಲ್ಲಿ ನಿಲ್ಲಿಸ್ಕೊಂಡು ಈ ರೀತಿ ಮಾತಾಡಿದ್ರೆ ಈ ಸಮಾಜ ನಮ್ಮ ಬಗ್ಗೆ ತಪ್ಪು ತಿಳಿಬಹುದು. ಅಣ್ಣ ನನಗೆ ದಾರಿ ಬಿಡು, ನಾನು ಹೋಗ್ಬೇಕಣ್ಣ. ಅಪ್ಪಿ ಮುದ್ದಿಟ್ಟು ಪ್ರೇಮದ ಲೋಕದಲ್ಲಿ ಈಜಾಡಬೇಕೆಂದಿರುವ ಈ ರಸಿಕನಿಗೆ ಅಣ್ಣ ಎಂದು ಕರೆಯಲೆ ಹುಚ್ಚು ಹೆಣ್ಣೆ ಬಲೆಗೆ ಸಿಕ್ಕ ಹಕ್ಕಿಯ ಪುಕ್ಕಕ್ಕಿತ್ತು ಅದರ ದೇಹ ಸುಖ ಸಯುವುದೇ ಈ ಪ್ರಣಯ ರಾಜನ ವೇದಾಂತ. ನೀನಾಗೆ ಬಂದು ಸುಖ ನೀಡಿದರೆ ನೀ ಮುಡಿದ ಮಲ್ಲಿಗೆ ಬಾಡದಂತೆ ಮಣಿ ಸೇರಿಕೊಳ್ಳುವೆ, ಇಲ್ಲವಾದರೆ ಇಲ್ಲವಾದ್ರೆ ನನ್ನ ನೀನೇನು ಮಾಡ್ತೀಯ? ಕಪ್ಪಿನದ ಸಲಾಕೆಗಳ ನಡುವೆ ಬಹುದಿನದಿಂದ ಬಂದಿಯಾಗಿದ್ದ ಆ ಹುಲಿ ರಾಜ ಹೊರಗಡೆ ಬಂದು ಕಣ್ಣಿಗೆ ಕಂಡ ಪ್ರಾಣಿಗಳನ್ನು ಕೆತ್ತು ತಿನ್ನುವ ಹಾಗೆ ಹುಚ್ಚದ್ದು ಕತ್ತುವೆ ನಿನ್ನ ತುಂಡು ದೇಹವನ್ನು. ಅದು ಮಾತ್ರ ಈ ಜನರಿಗೆ ಸಾಧ್ಯವಿಲ್ಲ. ಏ ನೀನು ಬಾ ಅಧ್ಯಕ್ಷರು ಬಂದು ಕಂಡ ಕಂಡವರಿಗೆ ಸೆರೆಗಾಸವ ಹಾದಿ ಬಿಟ್ಟ ಹಾದ್ರತೆ ಹೆಣ್ಣು ನಾನಲ್ಲ, ನಿಮ್ಮಂತವ್ರನ್ನ ಹಾಕಿ ಬಿಡಬಾರ್ದು. ಬಾಯಲ್ಲಿ ಎಲ್ಲಡಿಕೆ ಹಾಕಿಕೊಂಡು ಕ್ಯಾಕಿ ಮಾತ್ರ ನಿಮ್ಮಂತವ್ರಿಗೆ ಬುದ್ಧಿ ಬರುತ್ತೆ. ಹೆಚ್ಚಿಗೆ ಬಾವಿತ್ತು ಸುಮ್ಮನೆ ಬಾವಿತ್ತು ಹೊಟ್ಟೋಗಿ. ನಾನ್ಯಾರೆಂದು ತಿಳಿದಿರುವೆ? ಗೌರಿಯನ್ನು ಒರೆಸಿಕೊಂಡು ಗಂಗೆಯನ್ನು ತೊಡೆಯ ಮೇಲೆ ಕೂರಿಸಲಾಗದೆ ಜಡೆಯಲ್ಲಿಟ್ಟುಕೊಂಡವನು ಈ ಬಂಡ ವಿಷಕಂಠ. ಅಂದಾಗ ನಿನ್ನ ಗಂಡ ಕಟ್ಟಿದ ನೂಲಿನ ದಾರವನ್ನು ಹರಿದೊಗೆದು ಈ ಶ್ರೀಮಂತನ ಸಣ್ಣದ ಸರವನ್ನು ಲೇಪಿಸಿಕೊ ನಿನ್ನ ಅಂದದ ಕೊರಳಿಗೆ. ಪಾಪಿ ನನ್ನ ಮಗನೇ ನೋಡು,
ನಾನಂದು ಪತಿರುತೆ ಹೆಣ್ಣು. ಆ ಪತಿರುತೆ ಹೆಣ್ಣನ್ನು ಮರೆಯಲಾರ್ದೆ ಕಾಮಕ್ಕೆ ಕಣ್ಣು ಹಾಕ್ತಾ ಇದ್ದಿಲ್ಲ, ರಾಜ್ಯಕ್ಕೂ ನಿನ್ನ ಹೆಸರು ಜನ್ಮಕ್ಕೆ. ನಾನೊಂದು ಪತಿರುತೆ ಹೆಣ್ಣು ಮರೆತು ಸುಮ್ಮನೆ ಹೊಟ್ಟೋಗ ಇಲ್ಲಿಂದ. ಪತಿರತೆ ಎಂಬ ನಾಕ್ಷರವನ್ನು ನುಡಿಯಬೇಡ, ನನ್ನ ಕಿವಿ ಮುಟ್ಟುವಂತೆ. ಇದು ಕಲಿಯುಗ. ಗಂಡನನ್ನು ವಂಚಿಸಿ ಮಿಂಡನನ್ನು ಬಚ್ಚಿರಿಸಿಕೊಂಡು ಮುಚ್ಚು ಮರೆಯಲ್ಲಿ ತಮ್ಮ ಕಾಮದಾಹವನ್ನು ತೀರಿಸಿಕೊಳ್ಳುವ ನಿಮ್ಮಂತ ಪತಿವ್ರತೆ ಸೂಳೆರೆ ಹೆಚ್ಚಾಗಿದ್ದಾರೆ ಇಂದಿನ ಸಮಾಜದಲ್ಲಿ. ಏ ಸಾಕು ಬಾಯ್ಮಿತ್ರ, ಸ್ವಾಮ ಕುಲದ ಹುತ್ತು ನಾಯಿನ ನಮಗಡೆ. ಇಷ್ಟು ಹೇಳಿದ ಮೇಲೆ ನನ್ನ ಕಾಮದ ಕಣ್ಣು ಹಾಕ್ತಾ ಇದ್ದಲ್ಲ, ನಿನ್ನ ತೊಡಗೆ ನಾನು ಏನಂತ ಕರಿಬೇಕು? ನಿಮ್ಮ ತರಗೆ ಸೆರಗಾಸ ಅಂತ ಹೆಣ್ಣು ನಾನಲ್ಲ. ಈ ಸಮಾಜದಲ್ಲಿ ಗರ್ತೆಗೆ ಬಾಳುವ ಗರ್ತಿ ಮಾತ್ರ ಮರಿಬೇಡ. ಎಂತೆಂತ ಹೆಣ್ಣುಗಳು ನನ್ನನ್ನು ಕಂಡಾಗ ಕೈ ಮುಗಿದು ಕಾಲೆತ್ತಿ ಹೋಗುತ್ತಿರುವಾಗ ಏಕಚಿತ್ತ ನೀನೊಂದು ಹೆಣ್ಣ ನನಗೆ ಮೆಟ್ಟ ನೆತ್ತುವ ಬಗ್ಗೆ ಮಾತನಾಡುವೆಯ? ಜೋಡು ಜಡೆ ಹಚ್ಚಿನಾಲೆ ನಿನಗೆ ಯಾವ ರೀತಿಯಾಗಿ ತಿಳಿಸಿ ಹೇಳಿದರು? ನೀನು ಒಲಿದು ಬರುವಂತೆ ಕಾಣುತ್ತಿಲ್ಲ, ನಿನಗೆ ಬಲ ಪ್ರಯೋಗವೇ ಸರಿ. ಅಯ್ಯೋ ಅಮ್ಮ, ನನ್ನ ಕಾರಿನಲ್ಲಿ ಭಾಗವಹಿಸೋಣ. ನೀನ್ಯಾರಲೆ ಪರಸ್ತ್ರೀ ಹೆಣ್ಣಿನ ಮೇಲೆ ಕೈ ಮಾಡಿರುವ ಪುಂಡ ಶ್ರೀಮಂತರ ಸಕ್ಕನ್ನು ಇಳಿಸಲು ಬಂದಿರುವ ನಿಮ್ಮ ತಾತ ಶಂಕರ? ಒಂಬತ್ತು ಹಳ್ಳಿಯ ಒಡೆಯನಾದ ಅಗರ್ಭ ಶ್ರೀಮಂತ ನರಸಿಂಹರಾಯಣ ಪ್ರಾಣ ಸ್ನೇಹಿತ ನನಗೆ ಎದುರು ವಾದಿಸುವಷ್ಟು ಸಕ್ಕ ಬಂತೆಯಲ್ಲಿ ಮಗನೇ. ಒಂಬತ್ತು ಹಳ್ಳಿಯ ಒಡೆ ಎದುರಿಗೆ ಬಂದರೂ ಅವನ ರಕ್ತವನ್ನು ಕುಡಿಯಲಾರದೆ ಬಿಡಲಾರನು. ಏ ಶಂಕರ, ಈ ಕರಾಳ ಸರ್ಪವನ್ನು ಕೆಳಗೆ ಬದುಕುಳಿದವರಿಲ್ಲ ಈ ಊರಲ್ಲಿ. ಸುಮ್ಮನೆ ಇವಳನ್ನು ಬಿಟ್ಟು ಹೊರಡು ಮಗನೇ, ಇವಳೇನು ನಿನ್ನ ಸಂಬಂಧಿಗಳಲ್ಲ. ಎಲ್ಲವೋ ಮನುಷ್ಯತ್ವ ಇಲ್ಲದ ಮರ್ಕಟ. ನಮ್ಮವರಾಗಲಿ ಬೇರೆ ಮನೆ ಹೆಣ್ಣು ಮಕ್ಕಳಾಗಲಿ ನಿಮ್ಮತ್ತ ಬಂದರು ಕೈ ಹಾಕಿದ್ದು ಕಣ್ಣಾರೆ ಕಂಡೆ ಅಂದರ ಅಂದ ರಕ್ತವನ್ನು ಭೂಮಿ ತಾಯಿಗೆ ಅರ್ಪಿಸಿ ಬಿಡುತ್ತೇನೆ. ತಿನ್ನಲಕ್ಕೆ ಗತಿ ಇಲ್ಲದ ತಿರುಕ ನಾನು ಲೆಕ್ಕಿಸದೆ ಹಕ್ಕಿ ಅಂತ ಚೀರಾಡುತ್ತಿರುವೆ ಆ ಮಗನೇ. ನಾನು ಮನಸ್ಸು ಮಾಡಿ ಹಠ ತೊಟ್ಟು ನಿಂತರೆ ಯಾವ ಹೆಣ್ಣನ್ನು ಬಿಡಲಾರೆನ? ಅದನ್ನೆಲ್ಲ ಕೇಳುವುದಕ್ಕೆ ನೀನ್ಯಾರಲಿ? ಆಸೆಗಾಗಿ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡಿ ಹಂಕಾರದಿಂದ ಎಷ್ಟು ದಿನ ಮೆರೆಯುತ್ತೀ? ಆ ಮೇರೆ ಮುಕ್ತಾಯದ ಹಂತದಲ್ಲಿ ತಿಳಿಯುತ್ತದೆ ಮಗನೇ ನಾನು ಯಾರೆಂಬುದು. ನೀನ್ಯಾರಾದರೂ ನನಗೇನಲೇ ಮಗನೇ, ನನ್ನ ಕೈಗೆ ಸಿಕ್ಕ ಬೇಟೆಯನ್ನು ತಪ್ಪಿಸಿದೆಯಲ್ಲ ಮಗನೇ, ಸಮಯ ಸಿಕ್ಕಾಗ ನಾನೇ ನೋಡಿಕೊಳ್ಳುತ್ತೇನೆ ಮಗನೇ. ಸಮಯ ಸಿಕ್ಕಾಗ ಸಾಮಿತವಾಗಿ ಹಾಕುವ ಮಗನೇ ನಿನ್ನ ಕೈಗೆ ಬೇಡಿಯನ್ನು. ಸರಿಯಾದ ಸಭೆಗೆ ಬಂದ ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದ ನಿಮ್ಗೆ ತುಂಬಾ ಧನ್ಯವಾದಗಳು. ಇದರಲ್ಲಿ ಉಪಕಾರ ಏನು ಬಂತಮ್ಮ? ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವುದು ಮಾನವನ ಧರ್ಮ. ನಡೆಯಮ್ಮ, ನಿಮ್ಮ ಮನೆಯವರಿಗೆ ಬಿಟ್ಟು ಹೋಗುತ್ತೇನೆ. ನೋಡಿ, ಈ ಸಮಯದಲ್ಲಿ ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದ್ರ, ಇಂಥ ಪಾಪಿಗಳಿಗೆ ಬುದ್ಧಿ ಕಲಿಸುವಂತ ಸರ್ ನೀವು ಆಗ್ಬೇಕನ್ನದೇ ನನ್ನ ಆಸೆ. ಇನ್ನು ಮೇಲೆ ಅವರ ಚಿಂತೆ ಬಿಡಮ್ಮ, ಸರ್ಕಾರದವರು ಅಂತ ಕದಿಮರನ್ನು ಒದ್ದು ಬುದ್ಧಿ ಕಲಿಸಿ ನ್ಯಾಯದೇವತೆ ಶರಮಣಿಗೆ ಅವರನ್ನು ತಳ್ಳುವುದಕ್ಕಾಗಿ ನನ್ನನ್ನು ನೇಮಿಸಿರುವಾಗ ಅವರನ್ನು ಬಂಧಿಸುತ್ತೇನೆ. ಆದರೆ ನಾನು CPI ಅಂತ ಯಾರು ಹೇಳಬೇಡಮ್ಮ. ಆಯ್ತು ಸರ್. ನೋಡಿ, ನಿಮಗೆ ತುಂಬಾ ಆಶೀರ್ವಾದ ಅಂತ ಕರೆದೆ. ಇವತ್ತು ನಮ್ಮ ಮನೆಗೆ ಬಂದು ನಮ್ಮ ಕೈಯೇರೆ ಮಾಡಿದ ಅಡಿಗೆ ಮಾಡಿಕೊಂಡು ಆಗಲಿ ನಡೆಯಮ್ಮ. ಬೆಂಗಳೂರಿಂದ ನೇರವಾಗಿ ಇಲ್ಲಿಗೆ ಬಂದಿರುವೆ, ಹೊಟ್ಟೆ ತುಂಬಾ ಹಸಿವಾಗಿದೆ. ನಿನ್ನಮ್ಮ ಕೈ ತುತ್ತು ತಿಂದು ಹಸಿದ್ರ ಬಗ್ಗೆ ಹೊಟ್ಟೆಯನ್ನು ತುಂಬಿಸಿಕೊಂಡು ಮುಂದೆ ಕೆಲಸ ನೋಡಿದ್ರಾಯ್ತು. ಧನ್ಯವಾದ.